ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಮ್ ಎನ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ವೋಟರ್ ಐ ಡಿ ನಂಬರ್ ಗೊತ್ತಿಲ್ಲ ಅಂತಂದರೆ ಹೆಂಗೆ ತಿಳ್ಕೊಳ್ಳೋದು ಮತ್ತು ಹೊಸದಾಗಿ ಅಪ್ಲೈ ಮಾಡಿದರೆ ಅದರ ಸ್ಟೇಟಸ್ನ ಹೆಂಗೆ ಚೆಕ್ ಮಾಡೋದು ಪ್ಲಸ್ ವೋಟರ್ ಐ ಡಿ ಕಾರ್ಡ್ನ ಯಾವುದೇ ಒಂದು ಓ ಟಿ ಪಿ ಯೂಸ್ ಮಾಡ್ದಿರಾ ಅದನ್ನು ಹೆಂಗೆ ಡೌನ್ಲೋಡ್ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಡೇಟ್ ಆಗೋದಕ್ಕೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವೋಟರ್ ಐ ಡಿ ಹೆಲ್ಪ್ಲೈನ್ ಅಂತ ಸರ್ಚ್ ಮಾಡಿ ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ವೋಟರ್ ಐ ಡಿ ಹೆಲ್ಪ್ಲೈನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಹೊಸದಾಗಿ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮ್ಮ ಒಂದು ರೇಷನ್ ಸಾರಿ ವೋಟರ್ ಐ ಡಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡೋದು ಹೆಂಗೆ ಅಂತಂದರೆ ಇಲ್ಲಿ ಕಾರ್ನರಲ್ಲಿ ಎಕ್ಸ್ಪ್ಲೋರ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ರೆಫರಿಂಗ್ ಐ ಡಿನ ನೀವು ಅಪ್ಲೈ ಮಾಡಿದಾಗ ರೆಫರಿಂಗ್ ಐ ಡಿ ಅನ್ನೋದು ನಿಮಗೆ ಒಂದು ಪ್ರೊವೈಡ್ ಮಾಡ್ತಾರೆ ಆ ರೆಫರಿಂಗ್ ಐ ಡಿನ ಹಾಕ್ಬಿಟ್ಟು ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಪ್ರತಿಯೊಂದು ಡೀಟೇಲಾಗಿ ಓಪನ್ ಆಗುತ್ತೆ ಮತ್ತು ನಿಮ್ಮ ಎಪಿಕ್ ನಂಬರ್ ಅನ್ನೋದು ಜನ್ರೇಟ್ ಆಗುತ್ತೆ ಎಪಿಕ್ ನಂಬರ್ ಅಂದರೆ ನಿಮ್ಮ ವೋಟರ್ ಐ ಡಿ ನಂಬರ್ಗೆ ಎಪಿಕ್ ನಂಬರ್ ಅಂತಾರೆ ಈಗ ನಿಮಗೆ ವೋಟರ್ ಐ ಡಿ ನಂಬರ್ ಗೊತ್ತಿಲ್ಲ ಬಟ್ ವೋಟರ್ ಐ ಡಿನ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಎಮಿಡಿಯೇಟ್ಲಿ ಎಮರ್ಜೆನ್ಸಿಗೆ ಅಂತಂದರೆ ಇಲ್ಲಿ ನೀವು ಇಲ್ಲಿ ಸರ್ಚ್ ಕಾಲಮ್ ಕಾಣಿಸ್ತಿದೆಯಲ್ಲ ಸರ್ಚ್ ಯುವರು ನೇಮ್ ಇನ್ ಎಲೆಕ್ಷನ್ ರೋಲ್ ಅಂತ ಎಲೆಕ್ಟ್ರೋಲ್ ರೋಲ್ ಅಂತ ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸೆಕೆಂಡ್ ಒನ್ ಆಪ್ಷನ್ ಇದೆಯಲ್ಲ ನಿಮಗೆ ಸರ್ಚ್ ಬೈ ಡೀಟೇಲ್ಸ್ ಈ ಡೀಟೇಲ್ಸ್ ಅಂದರೆ ಏನಿಲ್ಲ ನಿಮ್ಮ ಹೆಸರು ನಿಮ್ಮ ಫಾದರ್ ನೇಮು ನಿಮ್ಮ ಏಜು ಲೈಕ್ ಈಗ ಆಧಾರ್ ಕಾರ್ಡ್ ಬೇಸ್ ಮೇಲೆ ಎಷ್ಟು ಏಜ್ ಬರುತ್ತೋ ಅಷ್ಟು ಏಜು ಮತ್ತು ನಿಮ್ಮ ಜೆಂಡರು ಸೆಲೆಕ್ಟ್ ಸ್ಟೇಟು ಅಂದರೆ ಕರ್ನಾಟಕ ಮತ್ತು ಡಿಸ್ಟಿಕ್ಕು ನಿಮ್ಮದು ಯಾವ ಡಿಸ್ಟಿಕ್ ಸೇರುತ್ತೆ ಮತ್ತು ಇದು ಸೆಲೆಕ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವುದಕ್ಕೆ ಸೇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ದು ಇಲ್ಲ ನಿಮ್ಮ ಮನೆಯವ್ರದ್ದು ಯಾರ್ದಾರ್ದು ಒಂದು ವೋಟರ್ ಐ ಡಿ ನೋಡಿಬಿಟ್ಟು ಅದ್ರ ಹಿಂದೆ ಇರುತ್ತೆ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಯೆನ್ಸಿ ಅದು ತಾಲೂಕು ಆಗಿರುತ್ತೆ ನೇಮ್ ನೋಡ್ಕೊಂಬಿಟ್ಟು ಇಲ್ಲಿ ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೋಟರ್ ಐ ಡಿ ನಂಬರ್ ಅನ್ನೋದು ತೋರಿಸುತ್ತೆ ಸೊ ಹಿಂಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ಹಾಕ್ಬಿಟ್ಟು ಅಂದರೆ ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ಕು ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಪೇರೆಂಟ್ಸ್ ಹೆಸ್ರು ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ವೋಟರ್ ಐ ಡಿ ನಿಮ್ಮ ವೋಟರ್ ಐ ಡಿ ನಂಬರು ಮತ್ತು ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನಿಮಗೆ ಗೊತ್ತಿಲ್ಲ ಅಂದರೆ ಈಸಿಯಾಗಿ ನಿಮ್ಮ ವೋಟರ್ ಐ ಡಿ ನಂಬರ್ನ ನೀವು ತಿಳ್ಕೊಬೋದು ಈಗ ಅದನ್ನು ಡೌನ್ಲೋಡ್ ಮಾಡೋದು ಹೆಂಗೆ ಅಂತಂದರೆ ಇಲ್ಲಿ ಸರ್ಚ್ ಬೈ ಎಪಿಕ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೋಟರ್ ಐ ಡಿ ನಂಬರ್ನ ಇಲ್ಲಿ ಹಾಕಿ ನಿಮ್ಮ ಒಂದು ಎಪಿಕ್ ನಂಬರ್ ಅಂದರೆ ನಿಮ್ಮ ವೋಟರ್ ಐ ಡಿ ನಂಬರ್ನ ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೋಟರ್ ಐ ಡಿ ಅನ್ನೋದು ಈ ಥರ ಓಪನ್ ಆಗುತ್ತೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಬೇಕು ಅಂತಂದರೆ ಬೇರೆ ವೆಬ್ಸೈಟಿಂದ ನೀವು ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಅದೇ ಫೀ ಪೇಮೆಂಟ್ ಎಲ್ಲ ಇರುತ್ತೆ ಅದನ್ನು ಶಾರ್ಟಾಗಿ ವಿಡಿಯೋ ಮಾಡ್ತೀನಿ ಬಟ್ ಇದು ನಿಮಗೆ ಎಮರ್ಜೆನ್ಸಿಗೆ ಯಾವುದೇ ಒಂದು ಡಾಕ್ಯುಮೆಂಟೇಷನ್ ಕೊಡಬೇಕು ಅಂತಂದರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದನ್ನು ಶೇರ್ ಅಂತ ಕೊಟ್ಟರೆ ವಾಟ್ಸಪ್ಪಲ್ಲಿ ಇಲ್ಲ ಏನರಲ್ಲಾದರೂ ನೀವು ಶೇರ್ ಮಾಡ್ಕೋಬೋದು ಇದು ಫಾರ್ಮೆಟ್ ಶೇರ್ ಆಗ್ತಿಲ್ಲ ಸೊ ಅದಕ್ಕೆ ನೀವು ಇಲ್ಲಿ ಡೌನ್ ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸೊ ಈಗ ಡೌನ್ಲೋಡ್ ಆಗಿರೋದನ್ನ ಓಪನ್ ಮಾಡ್ಕೊಂಬಿಟ್ಟು ನೀವು ಇದನ್ನ ಶೇರ್ ಮಾಡ್ಕೋಬೋದು ಇಲ್ಲಿ ಓಪನ್ ಆಗಿದೆಯಲ್ಲ ಸೊ ಗ್ಯಾಲರಿಗೆ ಬಂದು ಸ್ಟೋರೇಜ್ ಆಗುತ್ತೆ ನೀವು ಇಲ್ಲಿಂದ ಏನಾದರೂ ಶೇರ್ ಮಾಡ್ಕೋಬೋದು ಪ್ರಿಂಟ್ ಕೂಡ ತಗೋಬೋದು